ಶಿವಸೇನೆ ಪಕ್ಷದ ಚಿಹ್ನೆ ಹೆಸರು ಬಗ್ಗೆ ಹಗ್ಗಜಗ್ಗಟ ವಿಚಾರ ಸಂಬಂಧಪಟ್ಟಂತೆ ಶಿವಸೇನೆ ಚಿಹ್ನೆ ವಿಚಾರದಲ್ಲಿ ಉದ್ಧವ್ ಠಾಕ್ರೆಗೆ ಹಿನ್ನಡೆಯಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಮಾಜಿ ಸಿಎಂ ಉದ್ಧವ್ ಠಾಕ್ರೆಗೆ ಹಿನ್ನಡೆಯಾಗಿದೆ ಚುನಾವಣಾ ಆಯೋಗದ ಆದೇಶ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದರು ಉದ್ಧವ್ ಠಾಕ್ರೆ ಅರ್ಜಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ನಡೆಸಿದೆ ಚುನಾವಣಾ ಆಯೋಗದ ಆದೇಶಕ್ಕೆ ತಡೆ ನೀಡಲು ಆಗಲ್ಲ ತಕ್ಷಣಕ್ಕೆ ಆಯೋಗದ ಆದೇಶಕ್ಕೆ ತಡೆ ನೀಡಲು ಆಗಲ್ಲ ಎಂದಿದ್ದಾರೆ ಸಿಜೈ शिवसेने पक्ष चिन्ह हेसर बे अगजुगाट विचार संबंध पटे शिवसेने चिन्ह विचार उद्धव ठाकरे हिन्डे आगे सुप्रीम कोर्ट माजी सीएम उद्धव ठाकरे हिन्डे आगे चुनाव आयोग आदेश प्रश्न कोर्ट मेटलेरद उद्धव ठाकरे अर्जी विचारण नएसद सुप्रीम कोर्ट चुनाव आयोग आदेश के तड़े आगल अंत है ओके डीटेल देहली प्रतिनिधि विक्रम विक्रम नेक्स्ट स्टेप उद्धव ठाकरे दिव्या इवत्तु विचार बगंद्रे एनु उद्धव ठाकरे चिन्हेयन्न कळ्कोंडिरतक्कंतद्दु बिल्लु बाणद चिन्ह शिवसेनेय पक्षद्दु आ ओंदु चिन्ह एकनाथ शिंदे बणक्के होगिरो कारणदिंदागि साकष्टु उद्रिक्तगोंडिद्रु कोपगोंडिद्रु ई बगेयागि केंद्र सरकारद विरुद्धवू कूड साकष्टु हरियायिद्दिद्रु सो मुंदिन हंतवागि कोर्ट मेट्टिलदागि ईगागले हेळिद्दु आ ओंदु कार्यवन्नु कूड माडिद्दारे सो इदर विचारणे इवत्तु सिजेआई डिवै चंद्रचूड ನೇತೃತ್ವದ ಪೀಠ ವಹಿಸಿತ್ತು ಈ ವಿಚಾರಣೆಯನ್ನ ಮತ್ತೆ ಪ್ರತಿವಾದ ಮತ್ತೆ ಪ್ರತಿವಾದವನ್ನು ಕೂಡ ಆಲಿಸಿತ್ತು ಇದಾದ ಬಳಿಕ ಒಂದು ಆದೇಶವನ್ನ ನೀಡಿರತಕ್ಕಂತದ್ದು ಆ ಆದೇಶ ಏನಂತ ಅಂದ್ರೆ ಈಗಾಗಲೇ ಏನು ಇಸಿಐ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದ್ರೆ ಭಾರತೀಯ ಚುನಾವಣಾ ಆಯೋಗ ನೀಡಿರತಕ್ಕಂತ ಆದೇಶ ಸರಿ ಇದೆ ಈ ಒಂದು ಆದೇಶಕ್ಕೆ ಕೋರ್ಟ್ ತಡೆ ನೀಡೋಕೆ ಆಗಲ್ಲ ಅನ್ನೋ ಒಂದು ಆದೇಶವನ್ನ ಕೂಡ ಕೋರ್ಟ್ ನೀಡಿದೆ ಹಾಗೇನೇ ಎರಡು ವಾರಗಳ ಬಳಿಕ ಈ ಒಂದು ವಿಚಾರಣೆ ಮಾಡೋದಾಗಿ ಈ ಒಂದು ಪೀಠ ಹೇಳಿರತಕ್ಕಂತದ್ದು ಸೋ ಈ ನಿಟ್ಟಿನಲ್ಲಿ ಅಂದ್ರೆ ಬಹು ಸ್ಪಷ್ಟವಾಗಿ ಗೋಚರಿಸ್ತಾ ಇರತಕ್ಕಂತದ್ದು ಎಲ್ಲ ಒಂದ ಕಡೆ ಏಕನಾಥ್ ಶಿಂದೆ ಬಣಕ್ಕೆ ಅಂದ್ರೆ ಈಗೇನ್ ಈ ಒಂದು ಶಿವಸೇನೆಯ ಇನ್ನೊಂದು ಬಣ ಅಂತ ಏನು ಕರೆಯಲಾಗುತ್ತೆ 40 ಜನ ಶಾಸಕರು ಅವರ ಜೊತೆಗಿದ್ದಾರೆ ಅವರಿಗೆ ಒಂದೆಡೆ ಮುನ್ನಡೆ ಸಿಕ್ಕಿದೆ ಜಯ ಸಿಕ್ಕಿರತಕ್ಕಂತದ್ದು ಇನ್ನೊಂದು ಕಡೆ ಉದ್ಧವ್ ಠಾಕ್ರೆಗೆ ಏನು ಮೂಲವಾಗಿ ಈ ಶಿವಸೇನೆಯವರ ಬಾಲಸಾಹೇಬ್ ಠಾಕ್ರೆ ಅವರು ಕಟ್ಟಿರತಕ್ಕಂತ ಪಕ್ಷ ಅದರ ಬಳುವಳಿಯಾಗಿ ಅವರು ಇವರು ಉದ್ಧವ್ ಠಾಕ್ರೆ ಅವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದರು ಸೋ ಈ ಎಲ್ಲ ಒಂದು ಕಡೆ ಇವರಿಗೆ ಹಿನ್ನಡೆ ಆಗಿದೆ ಅಂತ ಹೇಳಿ ಖಂಡಿತವಾಗಿ ಇದರಲ್ಲಿ ಗೋಚರಿಸುತ್ತಾ ಇದೆ ಆದರೆ ಯಾವತ್ತೂ ಅಂದ್ರೆ ಕನ್ಫರ್ಮ್ ಆಗಿ ಮುಂದಿನ ಯಾವತ್ತಿಗೂ ಸೋಲು ಅಂತನ್ನ ಇದನ್ನ ಕನ್ಸಿಡರ್ ಮಾಡೋಕಾಗಲ್ಲ ಯಾಕೆಂದ್ರೆ ಕೋರ್ಟ್ ಈಗಾಗಲೇ ಹೇಳಿರತಕ್ಕಂತದ್ದು ಸದ್ಯದ ಮಟ್ಟಿಗೆ ಮಾತ್ರ ಇಸಿಐ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳಿರತಕ್ಕಂತ ಅಂದ್ರೆ ನೀಡಿರತಕ್ಕಂತ ಆದೇಶಕ್ಕೆ ತಡೆಯನ್ನ ನೀಡೋಕೆ ಆಗಲ್ಲ ಆದ್ರೆ ಎರಡು ವಾರಗಳ ಬಳಿಕ ಮತ್ತೆ ಈ ಒಂದು ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುತ್ತೀವಿ ಅಂತ ಹೇಳಿ ಸೋ ಇನ್ನು ಎರಡು ವಾರಗಳ ಕಾಲ ಸಾಕಷ್ಟು ಸಮಯಾವಕಾಶ ಇದೆ ಉದ್ಧವ್ ಠಾಕ್ರೆ ಬಣ ಏನು ಬೇಕಾದಷ್ಟು ಒಂದಿಷ್ಟು ಅವಕಾಶಗಳನ್ನ ಬಳಸಿಕೊಂಡು ಅಂದ್ರೆ ಈ ಒಂದು ಚಿಹ್ನೆಯನ್ನ ಯಾವ ರೀತಿಯಲ್ಲಿ ವಾಪಸ್ ಪಡೆದುಕೊಳ್ಳಬಹುದು ಕೋರ್ಟಿನ ಮುಂದೆ ಯಾವೆಲ್ಲ ಸಾಕ್ಷ್ಯಾಧಾರಗಳನ್ನ ಉಲ್ಲೇಖ ಮಾಡಬಹುದು ಅಂತ ಹೇಳಿ ಈ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಅದಕ್ಕೆ ಬೇಕಾದಂತ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಸಾಕಷ್ಟು ಸಮಯ ಕೂಡ ಸಿಕ್ಕಿದೆ ಎಲ್ಲ ಒಂದು ಕಡೆ ಈ ಒಂದು ಪ್ಲೀಯನ್ನ ಈ ಒಂದು ಅರ್ಜಿಯನ್ನ ಡಿಸ್ಮಿಸ್ ಮಾಡಿದ್ರೆ ಖಂಡಿತವಾಗಿಯೂ ಉದ್ಧವ್ ಠಾಕ್ರೆಗೆ ದೊಡ್ಡ ಮಟ್ಟಿಗೆ ಹೊರತ ಬೀಳ್ತಿತ್ತು ಆದ್ರೆ ಸದ್ಯದ ಮಟ್ಟಿಗೆ ಕೇವಲ ಆದೇಶಕ್ಕೆ ಯಾವುದೇ ರೀತಿ ಅಂತ ತಡೆ ನೀಡಿದೆ ಮುಂದಿನ ಎರಡು ವಾರಗಳ ಕಾಲ ಮುಂದೂಡಿಕೆ ಮಾಡಿರತಕ್ಕಂತದ್ದು ಈ ಕೇಸ್ ಎಲ್ಲ ಒಂದು ಕಡೆ ಇನ್ನು ಒಂದಿಷ್ಟು ಸಮಯಾವಕಾಶ ಇವರಿಗೆ ಸಿಗ್ತಾ ಇರತಕ್ಕಂತದ್ದು ಮುಂದಿನ ಎರಡು ವಾರಗಳ ಬಳಿಕ ಮತ್ತೆ ಒಂದು ವಿಚಾರಣೆ ಆಗುತ್ತೆ ಆ ವಾದ ಪ್ರತಿವಾದಗಳ ಬಳಿಕ ಏನಾಗುತ್ತೆ ಈ ಪ್ರಕಾರವಾಗಿ ಉದ್ಧವ್ ಠಾಕ್ರೆ ಅವರು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತ ಹೇಳಿ ನೋಡಬೇಕಾಗುತ್ತೆ ಅವರು ಯಾವ ರೀತಿಯಲ್ಲಿ ಕೋರ್ಟ್ ಮುಂದೆ ತಮ್ಮ ಬಳಿ ಇರತಕ್ಕಂತ ಸಾಕ್ಷ್ಯಾಧಾರಗಳಾಗಿರಬಹುದು ಅಥವಾ ಈ ಒಂದು ಬಿಲ್ಲು ಮತ್ತೆ ಬಾಣ ನಮಗೆ ಸೇರಬೇಕು ಅನ್ನೋದಕ್ಕೆ ಯಾವೆಲ್ಲ ರೀತಿಯ ಕಾರಣಗಳನ್ನು ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದೊಂದೇ ಅಂಶ ಸದ್ಯಕ್ಕೆ ಠಾಕ್ರೆ ಅವರ ಉದ್ಧವ್ ಠಾಕ್ರೆ ಅವರ ಮುಂದೆ ಇರತಕ್ಕಂತದ್ದು ದಿವ್ಯಾ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ ವಿಸ್ತಾರ ನ್ಯೂಸ್ ನಿಖರ ಜನಪರ